ಪ್ರಿಯಾಪಟ್ನದಲ್ಲಿ ಶುರುವಾಗಿದೆಯ ಗಿಫ್ಟ್ ಪಾಲಿಟಿಕ್ಸ್ ಶಾಸಕನ ವಿರುದ್ಧ ಮಾಜಿ ಶಾಸಕ ಮಾಡಿರೋ ಆರೋಪವೇನು ಅಪ್ಪನ ಪರ ಗಿಫ್ಟ್ ಹಂಚೋಕೆ ನಿಂತ ಮಹಾದೇವ್ ಪುತ್ರ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಪ್ರಿಯಾಪಟ್ನ ಜೆ ಡಿ ಎಸ್ ಮಹಾದೇವರವರು ಶಾಸಕರು ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಮಾಜಿ ಶಾಸಕ ವೆಂಕಟೇಶ್ ಇಬ್ಬರ ನಡುವೆ ಟಫ್ ಫೈಟ್ ಯಾವಾಗ ಗುರು ಶಿಷ್ಯರ ಕಾಳಗ ಅಂತ ವೆಂಕಟೇಶ್ ಯಾವಾಗಲೂ ಹೇಳ್ತಿರ್ತಾರೆ ನಂಗೆ ತುಂಬಾ ಜನ ಹೇಳಿದ್ರು ಹತ್ರ ಇಟ್ಕೊಬೇಡ ಮಹದೇವನ ಕೇಳಿಸ್ಬಿಡು ಕೇಳಿಸ್ಬಿಡು ಅಂತ ತುಂಬಾ ಜನ ಹೇಳ್ತೀರಾ ಬಹಿರಂಗವಾಗಿ ಸ್ಪೀಚಲ್ಲಿ ಹೇಳ್ತಾರೆ ನಾನ್ ತಪ್ಪ ಮಾಡ್ಬಿಟ್ಟೆ ಇಲ್ಲ ನನ್ನ ಹೋಗ್ಬಿಟ್ಟು ನಿಂತ್ಬಿಟ್ಟು ಎಮ್ ಎಲ್ ಏನಾರ ಕ್ಷೇತ್ರದಲ್ಲಿ ತುಂಬಾ ಅಂದ್ರೆ ನಾನಿದ್ದಾಗ ಆಗಿದ್ದ ಅಭಿವೃದ್ಧಿಗೂ ಇವತ್ತು ಕ್ಷೇತ್ರ ಅಭಿವೃದ್ಧಿಯೇ ಇಲ್ಲ ನನ್ ಜೊತೆ ಇದ್ದ ಯಾರು ಕೇಳಿಲ್ಲ ನನ್ನ ವಿರುದ್ಧನೇ ಹೋಗಿ ನಿಂತ ಅನ್ನೋದಾದ್ರೆ ಅವ್ರ ಸಾಮರ್ಥ್ಯ ಅದು ಹೌದು ಏನು ಜತೆಲಿದ್ದವರು ಜಿತ ಮಾಡ್ಕೊಂಡು ನಿಂತಿರ್ಬೇಕಾ ಅಥವಾ ನಾವ್ ಹೇಳ್ಬೋದು ಅವ್ರ ಒಪ್ಪಿಗೆ ಬೇಕಲ್ಲ ಅವ್ರ ಮನ್ಸು ಅವರೇನೆ ಬರ ಅಂದ್ರೆ ಆ ತರದ ಏನೋ ಭಾವನೆ ಇದ್ರೆ ನನ್ನ ಜೊತೆಲೆ ಇದ್ದ ಹೇಳಲು ದೂರ ಇಡ್ಬೇಕಾಗಿತ್ತು ಮತದಾರ ಅಂದ್ರೆ ಎಂ ಎಲ್ ಎ ಎಲೆಕ್ಷನ್ ನಿಲ್ಲುವಂತ ಅರ್ಹತೆ ಒಂದು ಪಟ್ಟಿ ಇದೆಯಲ್ಲ ಶಾಸಕ ಸ್ಥಾನಕ್ಕೆ ಹೋಗ್ಬೇಕಾರೆ ಆ ಅರ್ಹತೆ ಇರೋರು ಯಾರು ಬೇಕಾರು ನಿಲ್ಬಹುದು ಏನ್ ಇಲ್ಲಿ ಏನ್ ಬಾಂಡ್ ಪೇಪರ್ ಬರ್ಕೊಟ್ಟಿದಾರ ಪಿರಿಯಾಪಟ್ನ ಜನ ಕರೆಕ್ಟ್ ಹಾಗೆ ನೋಡ್ರಿ ಇವ್ರಿಬ್ರು ಬಿಟ್ರು ಚೇಂಜ್ ಮಾಡಿ ಬೇರೆಯವ್ರು ಕೊಟ್ಟಾಗ್ತಾರೆ ಪಿರಿಯಾಪಟ್ನ ಜನ ಹೌದು ಪಿರಿಯಾಪಟ್ಣದ ಎರಡು ಲಕ್ಷ ಚಿಲ್ಲರೆ ಮತದಾರರಲ್ಲಿ ಎಂ ಎಲ್ ಎ ಆಗ ಅವ್ರಿಬ್ರೇನಾ ಮಹದೇವ್ ಮತ್ತೆ ವೆಂಕಟೇಶ್ ಅವರೇನಾ ಜೊತೆ ಇದ್ದ ದೂರ ಗೊತ್ತಾ ಇಪ್ಪತ್ನಾಕು ಗಂಟೆ ನಾನು ಕೆಲಸ ಮಾಡ್ತೀನಿ ಕಾಯಾವಾಚ ಮನಸ ಕ್ಷೇತ್ರಕ್ಕಾಗಿ ದುಡಿತೀನಿ ಅನ್ನೋ ಬದ್ಧತೆ ಇರೋ ಯುವ ನಾಯಕರು ರಾಜಕಾರಣಕ್ಕೆ ಬರ್ಬೇಕು ಆಮೇಲೆ ನೀವೆಲ್ಲಿ ಮಗ ಮಗೇನು ಹಂಚುತ್ತಾರದ ಬಗ್ಗೆ ಹೇಳ್ತೀರಿ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಹಂಚಿಕೆ ಮಾಡ್ತಾ ಇದ್ದಾರೆ ಹೌದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕರಾವಳಿ ಭಾಗ ಅಲ್ಲಿ ಬಿಟ್ರೆ ತವಾ ಕುಕ್ಕರು ಸೀರೆ ಮಿಕ್ಸಿ ಮಿಕ್ಸಿ ಇವೆಲ್ಲ ಕೊಟ್ಕೊಂಡು ಬರ್ತಾವ್ರೆ ಏನ ಅದಕ್ಕೆ ಜನ ಹೇಳ್ತಾರೆ ಕೆಲವರು ಸಾಲ ಸೋಲ ಮಾಡಿ ಚುನಾವಣೆ ಮಾಡ್ತವ್ರ ಪಾಪ ಕೆಲವರು ದೋಚಿ ದುಡ್ಡಲ್ ಚುನಾವಣೆ ಮಾಡ್ತಾವ್ರೆ ಕೆಲವರು ಸಂಪಾದನೆ ಮಾಡಿ ದುಡ್ಡು ತಂದು ಸುರಿತಾ ಇದಾರೆ ಹಾಗಾಗಿ ಅದನ್ನ ಹೇಳ್ತಾ ಇರೋದು ಕ್ಷೇತ್ರದಲ್ಲಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ನಾನು ಒಂದ್ ಪಟ್ಟಿ ಮಾಡ್ಬೇಕು ಪ್ರಯಾಪಟ್ಣ ಜನದಕ್ಕೆ ಎಲ್ರಿಗೂ ಕಳ್ಸಬೇಕು ಓಟ್ ಮಾಡ್ಬೇಕು ಯಾರು ಅಭ್ಯರ್ಥಿಗಳಾಗ್ಬೇಕು ಅಂತ ನಿನ್ನ ವಿಜನ್ ಏನಪ್ಪಾ ಗೆದ್ರೆ ತಾ ನೀನ್ ಏನ್ ಮಾಡ್ತೀನಿ ಅನ್ನೋದನ್ನ ನಿಂತ್ಕೊಂಡು ನೀಟಾಗಿ ಶಾರ್ಟ್ ಆಗಿ ನಾನು ನಾನು ಗೆದ್ದರೆ ಪಿರಿಯಾಪಟ್ಟಣ ಕ್ಷೇತ್ರಕ್ಕೆ ಈ ಕೆಲಸಗಳನ್ನ ಮಾಡ್ತೇನೆ ಇಷ್ಟು ವರ್ಷದಿಂದ ಗೆದ್ದವ್ರ ಆ ಬಸ್ ಸ್ಟಾಪ್ ರೆಡಿ ಮಾಡಿಸಿಲ್ಲ ಅದು ನಾನು ಮಾಡ್ತೇನೆ ಇಷ್ಟು ವರ್ಷ ಗೆದ್ದೋರ ಆಸ್ಪತ್ರೆಗೆ ಡಾಕ್ಟರ್ ಗಳಾಗ್ಸಿಲ್ಲ ಅದನ್ನ ನಾನು ಮಾಡ್ತೇನೆ ಇಷ್ಟು ವರ್ಷ ಗೆದ್ದ್ರು ಈ ಕೆರೆಗಳಿಗೆ ನೀರು ತುಂಬಿಸೋ ಕೆಲಸ ಮಾಡಿ ಅದನ್ನು ಮಾಡ್ತೇನೆ ಈ ತರ ಯಾರು ಪಿರಿಯಾಪಟ್ಣಕ್ಕೆ ನಾನು ಮುಂದಿನ ಶಾಸಕ ಆಗ್ತೀನಿ ಅಂತ ಅವ್ರ ವಿಷನ್ ಹೇಳ್ತಾರೆ ಅಂತ ಅವ್ರನ್ನ ಯಾರನ್ನೂ ಆಯ್ಕೆ ಮಾಡಿ ಕಳ್ಸೋದು ಒಳ್ಳೇದು ಎಲ್ಲಾ ಕ್ಷೇತ್ರದ ಎಲ್ಲಾ ಕ್ಷೇತ್ರದಲ್ಲೂ ಆಗ್ಬೇಕು ಇನ್ನೂರ ಇಲ್ಲೇನೋ ಇಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಶುರುವಾಗಿದೆಯಾ ಎಲ್ಲಾ ಕಡೆ ಶುರುವಾಗಿದೆ ಆಕ್ಷನ್ ಈಗ ಎಲೆಕ್ಷನ್ ಟೈಮ್ ಅಲ್ಲಿ ಅಫೆನ್ಸ್ ಬಿಫೋರ್ ಎಲೆಕ್ಷನ್ ಅನ್ಸಿದ್ರೆ ಹುಡುಗರೆ ಉಡುಗೊರೆ ಗಿಫ್ಟ್ ಈಗ ಉಡುಗೊರೆ ಏನಾರ ಕೊಡಿ ನೀವು ಈ ಹೆಬ್ಬಾಳದಲ್ಲಿ ಹೆಬ್ಬಾಳ ಕಾಂಗ್ರೆಸ್ ಶಾಸಕ ಬೈರತಿ ಸುರೇಶ್ ಟಿವಿ ಅಂಚವ್ರೆ ಸ್ಮಾರ್ಟ್ ಟಿವಿ ಹೌದು ಸಾಮರ್ಥ್ಯಕ್ಕೆ ತಕ್ಕಂಗೆ ಹಂಚುತ್ತವ್ರೆ ಸೊ ಹಾಗಾಗಿ ಎಲೆಕ್ಷನ್ ಟೈಮಲ್ಲಿ ಕೊಟ್ಟರೆ ಅದು ಕಾನೂನು ಬಾಯಿರ ಆಮೇಲೆ ಕೇಸ್ ಹಾಕ್ಬೋದು ಈ ಟೈಮಲ್ಲಿ ಅಂತಾರೆ ನಮ್ಮ ಮನೆ ದುಡ್ಡುಗೂ ನಾನು ಹೆಂಗಾರ ಕೊಡ್ತೀನಿ ಕರೆಕ್ಟ್ ಅಲ್ವಾ ಈಗ ಅದನ್ನು ತಡಿಯೋಕೆ ಅವಕೆ ಅವಕೆ ಏನಿಲ್ಲ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟರೆ ದೂರು ಕೊಡ್ಬೋದು ನೀವು ಈ ಸಂದರ್ಭದಲ್ಲಿ ಅದನ್ನ ನೀವು ಅವ್ರದ್ದು ಏನೋ ಯಾವ ದುಡ್ಡು ಅಂತವ್ರೆ ಅದಾಗುತ್ತೆ ಆಮೇಲೆ ಎರಡನೇ ವಿಚಾರ ಏನು ಅಂತಂದ್ರೆ ಲೂಟಿ ಹೊಡೆದ್ರ ಅಪ್ಪ ಮಗ ಶಾಸಕನ ಮಾಜಿ ಶಾಸಕನ ಆರೋಪ ಅದನ್ನು ದಾಖಲಾತಿಗಳು ಕೊಡಬೇಕು ಹೌದು ಈಗ ಪಿರಿಯಾಪಟ್ಟಣದ ರಸ್ತೆ ಏನೋ ಹತ್ತು ಕೋಟಿ ರೂಪಾಯಿ ಯೋಜನೆ ಆಗಿತ್ತು ಇದರಲ್ಲಿ ಎರಡು ಕೋಟಿ ಕೆಲಸ ಮಾಡೋರು ಎಂಟು ಕೋಟಿ ದೋಚ್ ಅದರಲ್ಲಿ ಅಲ್ಲಿ ಅಂತ ಏನಾರ ದಾಖಲೆಗಳಿದ್ರೆ ಮಾತಾಡಬೇಕು ಆ ಗುತ್ತಿಗೆದಾರನಿಂದ ಅಕೌಂಟ್ ಇಸ್ಕೊಂಡಿದ್ದು ಅಮೌಂಟ್ ಇಸ್ಕೊಂಡಿದ್ದು ಇಲ್ಲ ಆ ಪದಾರ್ಥಗಳಿಗೆ ಗುತ್ತಿಗೆದಾರ ಏನಾದ್ರು ಫಂಡ್ ಕೊಟ್ಟಿದ್ರೆ ಅವೆಲ್ಲ ತಕೊಬಂದು ಮಾತಾಡಬೇಕು ಯಾಕೆ ಅಂತಾರೆ ಜನ ಅದನ್ನ ಕೇಳ್ತಾರೆ ಸುಮ್ ಸುಮ್ನೆ ನಿಮ್ಮ ಆರೋಪ ಮಾಡೋರು ಅವೆಲ್ಲ ಕೇಳಕ್ ಹೋಗಲ್ಲ ಬಟ್ ಏನೇ ಆದ್ರೂ ಈ ಪಿರಿಯಾಪಟ್ಟಣದ ಪಾಲಿಟಿಕ್ಸ್ ಏನಂದ್ರೆ ಅಲ್ಲಿ ಕಾಂಗ್ರೆಸ್ ಬಲಿಿಸುವ ಅಂದ್ರೆ ಈ ಹಿಂದೆ ವೆಂಕಟೇಶ್ ನೀವ್ ಹೌದು ಜತೆ ಇದೊಂದು ದೂರ ಇಡಬೇಕಾಗಿತ್ತು ಅವರು ವೆಂಕಟೇಶ್ ಅತಿ ಹೆಚ್ಚು ಬಾರಿ ಗೆದ್ದಿದ್ದಾರೆ ದೀರ್ಘಕಾಲದ ರಾಜಕಾರಣಿ ಮಹದೇವು ಸೋತಿ ಸೋತಿ ಗೆದ್ದಿದ್ದಾರೆ ಮಹದೇವ್ ಕೂಡ ಆದಂತ ಟ್ರೆಂಡ್ ಇಟ್ಕೊಂಡವ್ರೆ ಕುಮಾರಸ್ವಾಮಿ ಅಂತ ಪಾರ್ಟಿ ಬೇಸಿದೆ ಬಟ್ ನಮ್ಮ ಸರ್ವೇನಲ್ಲಿ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಬಿ ಜೆ ಡಿ ಎಸ್ ಟಫ್ ಫೈಟ್ ವಿಜಯಶಂಕರ್ ಕೂಡ ಅಲ್ಲಿ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾರೆ ಅಂತಿದೆ ಸಂಸದ ಪ್ರತಾಪ್ ಸಿಂಹ ಅಂತಿದೆ ಸೊ ಇವೆಲ್ಲವೂ ಕೂಡ ಇದೆ ಅಂಚುತ್ತಿದ್ರೆ ಆ ಆ ದುಡ್ಡು ಯಾವುದು ಅಂತ ಅದನ್ನ ನೀಟಾಗಿ ಟ್ರ್ಯಾಕ್ ಮಾಡಿ ಅದನ್ನ ಕೊಡಬೇಕು ಇವ್ರಲ್ಲ ಡಿ ಕೆ ಶಿವಕುಮಾರ್ ಅವ್ರು ಗೆಳಬೇಕು ಸಿದ್ದರಾಮಯ್ಯ ಅವ್ರು ಹೇಳಬೇಕು ಯಾರೋ 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 ಕುನಿಗೋಳ ಸುನಿಲ್ ಕುನಿಗಳ್ ಒಂದು ಟೀಮ್ ಐತೆ ಅವ ಕ್ಯಾಂಪೇನ್ ಗೆ ಅವ್ರ ಕರ್ಸಿ ತನಿಖೆ ಮಾಡಿ ಯಾರ್ಯಾರ್ದು ಅಂತ ಡೀಟೇಲ್ ತಗೊಂಡ್ ಪ್ರಚಾರ ಮಾಡಿ ರಿಲೀಸ್ ಮಾಡ್ಲಿ ಹಾಗೆ ಈಗ ಹಂಚುತ್ತಾ ಇದಾರೆ ಲೂಟಿ ಓಡುದ್ರ ಅಂತಂದ್ರೆ ಈ ಅರವತ್ ಜನ ಕಾಂಗ್ರೆಸ್ ಕಾಂಗ್ರೆಸ್ನ ಶಾಸಕರ ಕ್ಷೇತ್ರದಲ್ಲಿ ಕೂಡ ಹಂಚಿಕೆ ಆಗ್ತಿದೆ ಗಾಳಿ ಗುಂಡುಡಿಯೋದಿಂತ ದಾಖಲೆಗಳನ್ನ ಬಿಡುಗಡೆ ಮಾಡ್ಬೇಕಾಗತ್ತೆ ಅದ್ ಹೆಂಗಾರ ಹಾಳಾಗ ಹೋಗ್ಲಿ ಬಿಡಿ ಏನೋ ಮಾಡಕ್ಕಾಗಲ್ಲ ನಾವು ಅವರ ಪಿರಿಯಾಪಟ್ಣದಲ್ಲಿ ಮುಂದಿನ ಶಾಸಕರು ಯಾರಾಗಬೇಕು ಯಾವ ಪಕ್ಷದವ್ರು ಗೆಲ್ಲಬೇಕು ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ಹಾಗೆ ಈ ಈ ರಾಜ್ಯದ ಮುಖ್ಯ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ನಿಮ್ಮ ಆಯ್ಕೆ ಏನೋ ಮಾಡಿ ನಿಮ್ ಕ್ಷೇತ್ರ ಯಾವುದು ಯಾರು ಶಾಸಕರಾಗ್ತಾರೆ ಕಾಮೆಂಟ್ ಮಾಡಿ ಅಂಡ್ ಫೈನಲಿ ಅಮ್ದೊಂದು ಕಳಕಳಿ ಇದೆ ಹೌದು ಹೇಳಿ ಒಳ್ಳೆಯವ್ರನ್ನ ವಿಧಾನಸೌಧದ ಹಚ್ಚಿ ಪದೇ ಪದೇ ಪ್ರತಿ ವಿಡಿಯೋ ಕೊನೆಯಲ್ಲಿ ಹೇಳ್ತಾ ಇರ್ತೀವಿ ನಿಮ್ಮ ಜೊತೆಗಿರೋನ ನೋಡಿ ಪಕ್ಷ ನೋಡ್ಬಿಟ್ಟು ಅಥವಾ ವ್ಯಕ್ತಿ ನೋಡ್ಬಿಟ್ಟು ಓಟ್ ಹಾಕ್ಬೇಡಿ ಸಮುದಾಯ ನೋಡ್ಬಿಟ್ಟು ಓಟ್ ಹಾಕ್ಬಿಡಿ ವ್ಯಕ್ತಿ ನೋಡ್ಬಿಟ್ಟು ಓಟ್ ಹಾಕಿ ಇವ ನಮ್ಮ ಜಾತಿಯವನು ಇವ ನಮ್ಮ ಧರ್ಮದವನು ಅನ್ನೋ ಕಾರಣಕ್ಕೆ ಹಾಕೋದ್ಕಿಂತ ಈತ ನಮ್ಮ ಕ್ಷೇತ್ರವನ್ನ ಶಾಸಕ ಆಗ್ಲಿಕ್ಕೆ ಯೋಗ್ಯನ ಹೌದು ಯೋಗ್ಯರಿಗೆ ಮತವನ್ನ ಕೊಡಿ ಹ್ಮ್ ವಿಧಾನಸೌಧಕ್ಕೆ ಯೋಗ್ಯರನ್ನ ಕಳಿಸಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಹೌದು ಲೂಟಿ ಮಾಡೋರ್ನ ದೋಚೋರ್ನ ದಂಧೆ ಮಾಡೋರ್ನ ಆಯ್ಕೆ ಮಾಡಬೇಡಿ ಇದು ನಮ್ಮ ಕಳಕಳಿ ಧನ್ಯವಾದ ಇದು ಕರ್ನಾಟಕ ಟಿವಿ. ವಿ ಕನ್ನಡಿಗರ ಧ್ವನಿ